ಶಿಕಾಯತ್ ಮೇಲೆ ಹಲ್ಲೆ, ಮಸಿಗೆ ಈಗ ಟ್ವಿಸ್ಟ್. ಏನದು? ಇಡೀ ಘಟನೆಗೂ ಬಿಜೆಪಿಗೂ ಸಂಬಂಧ ಇಲ್ಲ. ಸೊ ಬಿಜೆಪಿ ಇಂತಹ ಕ್ಷುದ್ರ ರಾಜಕಾರಣಕ್ಕೆ ಹೋಗಲ್ಲ. ಅವರೇ ಮಸಿ ಹಾಕಿಸಿಕೊಳ್ಳುವ ಸಂಚು ಮಾಡಿರಬಹುದು ಅನ್ನುವಂಥ ಆರೋಪಗಳನ್ನು ಈಗ ಮಾಡ್ತಾ ಇದ್ದಾರೆ. ಬಿಜೆಪಿಯ ಮುಖ್ಯ ವಕ್ತಾರ ಎಂ ಜಿ ಮಹೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಇವತ್ತೇನು ರೈತ ನಾಯಕ ರಾಕೇಶ್ ಟಿಕಾಯತ್ ಮೇಲೆ ಏನು ಕಪ್ಪು ಮಸಿ ಬಳಿಯುವಂತ ಕೆಲಸವನ್ನ ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ, ಅದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಆ ಸಂದರ್ಭದಲ್ಲಿ ಆ ಯಾವ ವ್ಯಕ್ತಿಯನ್ನ ಬಂಧಿಸಿದ್ದಾರೆ, ಅವರು ಏನೋ ಕೂಗಾಟ ಮಾಡಿದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಕೂಡ ಬಂದಿದೆ. ನನಗೆ ಮೇಲ್ನೋಟಕ್ಕೆ ಇದೇನನ್ಸತ್ತೆ ಅಂತಂದ್ರೆ, ಏನು ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ರಾಕೇಶ್ ಟಿಕಾಯತ್ ಅವರ ಏನು ಸ್ಟಿಂಗ್ ಆಪರೇಷನ್ ಮುಖಾಂತರ ಅವರ ಬಂಡವಾಳ ಬಯಲಾಯ್ತು, ಅವರ ಹಿಂದ್ಗಡೆ ಇರ್ತಕ್ಕಂತ ಆ ಗೋಮುಖತನ ಏನು ಜಗ್ಗ ಜಾಹೀರ ಆಯ್ತು, ರೈತರ ಹೆಸರಲ್ಲಿ ಸ್ಥಾಪಿತ ಹಿತಾಸಕ್ತಿಯ ಲಾಭಕ್ಕೋಸ್ಕರ ಏನೆಲ್ಲ ಕಳೆದ ಒಂದು ವರ್ಷದಲ್ಲಿ ದೇಶದಲ್ಲಿ ಕ್ಷೋಭೆಯನ್ನು ಉಂಟು ಮಾಡಿದ್ರು, ಅದನ್ನ ಮರೆಮಾಚಲಿಕ್ಕೆ ಮಾಡಿರ್ತಕ್ಕಂಥ ಒಂದು ನಾಟಕ ಮತ್ತೆ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅಂತ ನನಗಾರು ಅನಿಸ್ತಾ ಇದೆ. ಒಟ್ಟು ಆ ಬೆಳವಣಿಗೆ ನೋಡಿದಂತ ಸಂದರ್ಭದಲ್ಲಿ ಆ ಘಟನೆಗಳನ್ನ ಅವಲೋಕನ ಮಾಡಿ ನೋಡಿದಾಗ ಅವ್ರದೇ ಕಾರ್ಯಕ್ರಮ, ಅವ್ರದೇ ಜನ, ಅವರೇ ಮಾಡಿರ್ತಕ್ಕಂಥ ಕೃತ್ಯ, ಒಟ್ಟಲ್ಲಿ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಲಿಕ್ಕೆ ಏನು ಅವರ ಮೇಲೆ ಭ್ರಷ್ಟಾಚಾರದ ದೊಡ್ಡ ಆಪಾದನೆ ಇದೆ, ಅದನ್ನ ಮರೆಮಾಚಲಿಕ್ಕೆ ಮಾಡಿರ್ತಕ್ಕಂಥ ರೈತ ಸಂಘ ಮತ್ತೆ ರಾಕೇಶ್ ಟಿಕಾಯತ್ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಪೂರ್ವ ನಿರ್ಧಾರಿತ ಕಾರ್ಯಕ್ರಮ ಅಂತ ಅನ್ಸತ್ತೆ. ಅದೇನಾದ್ರು ಒಂದು ಭಾಗ ಇರಲಿ, ಆದ್ರೆ ಕಾನೂನನ್ನ ಕೈಗೆ ತೆಗೆದುಕೊಂಡು ಅದನ್ನ ಉಲ್ಲಂಘಿಸಿ ಕರ್ನಾಟಕದ ಭವ್ಯ ಪರಂಪರೆಗೆ ಮಸಿ ಬಳಿಯುವಂತ ಕೆಲಸ ಮಾಡಿದಂತ ಯಾವುದೇ ವ್ಯಕ್ತಿ ಇದ್ರೂ ಕೂಡ ಅವರ ಮೇಲೆ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಬೇಕು. ಈ ಇಡೀ ಘಟನೆಗೂ ಬಿಜೆಪಿಗೂ ಯಾವುದೂ ಸಂಬಂಧ ಇಲ್ಲ. ರಾಕೇಶ್ ಟಿಕಾಯತ್ಗೆ ಏನಾರು ಮಾಡಬೇಕು ಅಂದ್ರೆ ಡೆಲ್ಲಿಲೇ ಆಗ್ತಿತ್ತು, ಇಲ್ಲಿ ತನಕ ಅವಶ್ಯಕತೆ ಇಲ್ಲ. ಬಿಜೆಪಿ ಯಾವತ್ತೂ ಕೂಡ ಈ ತರದ ಕ್ಷುದ್ರ ರಾಜಕಾರಣಕ್ಕೆ ಎಂದೂ ಕೂಡ ನಾವು ಹೋಗೋದಿಲ್ಲ, ಅದಕ್ಕೆ ಬೆಲೆಯನ್ನು ಕೂಡ ಕೊಡೋದಿಲ್ಲ. ನೋಡಿ, ಇದು ಪೂರ್ವ ನಿಯೋಜಿತ ಕಾರ್ಯಕ್ರಮ, ವೆಲ್ ಆರ್ಕೆಸ್ಟ್ರೇಟೆಡ್ ಪ್ರೋಗ್ರಾಮ್ ಇದು. ಅವರೇ ಮಾಡಿರ್ತಕ್ಕಂಥದ್ದು, ಅವ್ರ ಮೇಲೆ ಬಂದಿರತಕ್ಕಂಥ ಏನ್ 3,000 ಕೋಟಿ ರೂಪಾಯಿ ಆಪಾದನೆ ಏನಿದೆ ಅದ್ರ ಮೇಲೆ, ಏನು ರೈತ ವರ್ಗದಲ್ಲಿ ಅವ್ರ ಮೇಲೆ ಇರತಕ್ಕಂಥ ಆಕ್ರೋಶ ಇದೆ, ಆ ಆಕ್ರೋಶನ ಡೈವರ್ಟ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಪ್ಲಾನ್ ಅಂತ ನಾನು ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅನೇಕ ರೀತಿಯಾದಂಥ ರಾಜಕೀಯ ತಿರುವುಗಳು ಪಡ್ಕೊಳ್ಳುತ್ತೆ. ರೈತ ಮುಖಂಡರಲ್ಲೇನೆ ರಾಜಕೀಯ ಇದೆ, ರೈತ ಮುಖಂಡರಲ್ಲೇ ಒಡಕಿದೆ, ಅದನ್ನು ಯಾರು ಕೂಡ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಸೊ ರೈತರಲ್ಲಿ ಅನೇಕ ರೀತಿಯಾದಂಥ ಮುಖಂಡರುಗಳಲ್ಲೇ ಒಬ್ಬೊಬ್ಬರು ಒಂದೊಂದು ಪಾರ್ಟಿಗಳಲ್ಲಿ ಗುರುತಿಸ್ಕೊಳ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಗುರುತಿಸ್ಕೊಳ್ತಾರೆ. ಸೊ ಅದರಲ್ಲಿ ಒಡಕಿದೆ. ಬಟ್ ಇಲ್ಲಿ ಆಗಿರುವಂಥದ್ದು ಅದು ಯಾರೇ ಮಾಡಿರಲಿ ಅದನ್ನು ಅತ್ಯಂತ ಖಂಡಿಸಬೇಕಾಗಿರುವಂಥದ್ದು. ಒಬ್ಬರು ಯಾರಾದರೂ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅಂತಂದರೆ ಅವ್ರನ್ನ ಈ ರೀತಿಯಾಗಿ ನಡ್ಕೊಳ್ಳುವಂಥದ್ದು ಸರಿಯಲ್ಲ. ನಿಮ್ಮ ರಾಜಕೀಯವನ್ನು ಬದಿಗಿಡಿ. ಅವ್ರು ಯಾರೇ ಬಂದಿರಲಿ ಅವರಿಗೆ ಮೊದಲು ಮರ್ಯಾದೆ ಕೊಡೋದನ್ನು ಕಲಿಬೇಕು. ಮಸಿ ಬಳಿಯೋದು, ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು ಇದು ನೀವು ಮಾಡುವಂಥದ್ದಲ್ಲ, ರಾಜ್ಯಕ್ಕೆ ಮಾಡುವಂಥ ಅವಮಾನ, ರಾಜ್ಯಕ್ಕೆ ಕೆಟ್ಟ ಹೆಸರು ಬರುತ್ತೆ.